ನಾನು ಹೀರೋ ಅಲ್ಲ, ಯಾವತ್ತಿದ್ರೂ ವಿಲನ್ ಅಂತ ಯತ್ನಾಳ್ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ, ಅವರು ನಮ್ಮ ಸುದ್ದಿಯಲ್ಲಿ ಪ್ರಕಟವಾಗಿರುವ ವಿಚಾರಗಳನ್ನ ಪ್ರಮುಖವಾಗಿ ನಾವು ಹೇಳ್ತಾ ಹೋದ್ರೆ, ನಾನು ಹೀರೋ ಅಲ್ಲ ವಿಲನ್ ಅಂತ ಸಿನಿಮಾ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಯಾಕಂದ್ರೆ ಅವರು ಯಾವತ್ತು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತ ನಾವು ಹೇಳ್ತೀವಿ. ಹೀಗಾಗಿ ಕಲಬುರಗಿಯಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ ಅವರು, ತಮ್ಮ ವಿಚಾರನ ಸಿನಿಮಾಗೆ ಲಿಂಕ್ ಮಾಡಿದ್ದಾರೆ. ಅದರಲ್ಲೂ ವಿಲನ್ ಇದ್ರೆ ಹೀರೋಗೆ ಕಿಮ್ಮತ್ ಇರಲ್ಲ, ಹೀಗಾಗಿ ವಿಲನ್ ಇದ್ರೆ ಹೀರೋಗೆ ಒಂದು ಕಿಮ್ಮತ್ತು ಗತ್ತು ಅಂತ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಅಂಬರೀಷ್ ವಿಲನ್ ಆಗಿದ್ರು ಮುಂಚೆ, ಆನಂತರ ಹೀರೋ ಆದ್ರೂ ನಾನು ಕೂಡ ಹೀರೋ ಆಗ್ತೀನಿ ಅನ್ನೋ ವಿಚಾರನ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಖರ್ಗೆ ಅವರು ಪ್ರಧಾನಿ ಆಗಲ್ಲ, ಅವರೇನಿದ್ರು ವಿಪಕ್ಷ ನಾಯಕ ಆಗಿ ಇರ್ತಾರೆ ಅಂತಾನು ಹೇಳ್ಕೊಂಡಿದ್ದಾರೆ. ಅದರ ಜೊತೆ ಮೋದಿ ಅವರೇ ಈ ಬಾರಿ ಪ್ರಧಾನಿ ಆಗ್ತಾರೆ, ಹಾಗೆ ಕಾಂಗ್ರೆಸ್ ಅಲ್ಲಿ ಮನೆ ಒಂದು ಮೂರು ಬಾಗಿಲು ಅನ್ನೋ ಡೈಲಾಗ್ ಇತ್ತು, ಆದ್ರೆ ಈಗ ಮನೆ ಒಂದು ಐದು ಬಾಗಿಲು ಅನ್ನೋ ರೀತಿ ಅವರು ಡೈಲಾಗ್ ಅನ್ನ ಹೇಳ್ಕೊಂಡಿದ್ದಾರೆ. ಮಂತೇಶ್, ಸೌದಿ ಯಾಕೆ ಈ ಮಾತನ್ನ ಅವ್ರು ಹೇಳಿದ್ರೆ ಅಂತ ಹೇಳಿದ್ರೆ, ಇತ್ತೀಚೆಗೆ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳ ಏನೆಲ್ಲ ಇದೆ ಅಥವಾ ಮೋರ್ಚಾಗಳ ಪದಾಧಿಕಾರಿಗಳು ಏನಿದ್ದಾರೆ ಅವುಗಳನ್ನ ನೇಮಕ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವರು ಹೇಳಿರುವಂತ ಮಾತು ಏನಂತ ಹೇಳಿದ್ರೆ, ಬಕೆಟ್ ಹಿಡಿಯುವಂತ ಕೆಲಸಗಳನ್ನ ಕೆಲವರು ಮಾಡ್ತಾರೆ, ನಾನು ಮಾಡೋದಿಲ್ಲ, ಹಾಗಾಗಿ ಅಂಥವ್ರಿಗೆ ಮಾತ್ರ ಅಂತ ಸ್ಥಾನಗಳು ಸಿಗುತ್ತೆ ಅಂತ ಹೇಳಿದ್ರು. ಅದರ ಹಿನ್ನೆಲೆಯಲ್ಲಿ ಅವರ ಮೇಲೆ ಸ್ವತಃ ನಿರಾಣಿ ಅವರೇ ಆಗಿರ್ಬೋದು, ಬೇರೆ ಬೇರೆ ಬಿಜೆಪಿಯ ನಾಯಕರುಗಳು ಇರ್ಬೋದು, ನಾವೇನು ಹೇಳೋದಿಲ್ಲ, ಅವರು ಸಣ್ಣ ಹುಡುಗರ ಥರ ಮಾತಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ, ಯಾರೇನೇ ಹೇಳ್ಕೊಳ್ಳಿ, ನಾನು ಯಾವತ್ತಿದ್ರೂ ನಾನು ಹೀರೋ ಆಗಕ್ಕೆ ಹೋಗಲ್ಲ, ನಾನು ಯಾವತ್ತಿದ್ರು ವಿಲನ್ನೇ ಆಗಿರ್ತೀನಿ. ಅದು ವಿಲನ್ ಯಾರಿಗೆ ಅಂತ ಹೇಳಿದ್ರೆ, ಸ್ವಪಕ್ಷೀಯರಿಗೆ ಅಲ್ಲದಿದ್ರು ಕೂಡ ಎಲ್ಲ ಸರ್ವಪಕ್ಷಗಳಿಗೂ ನಾನೇ ವಿಲನ್. ನೀವು ಹೇಳ್ದಾಗೇನೆ, ಹೀರೋ ಇದ್ರೆ ವಿಲನ್, ವಿಲನ್ ಇದ್ರೆ ಮಾತ್ರ ಹೀರೋ ಬೇರೆ ಜೊತೆ ಫೈಟ್ ಮಾಡೋಕ್ಕಾಗತ್ತೆ, ಇಲ್ಲದಿದ್ರೆ ವಿಲನ್ ಇಲ್ಲದೆ ಇದ್ರೆ ಹೀರೋಗೆ ಏನು ಬೆಲೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು ಅವರು. ಇನ್ನು ತಾವು ಹೇಳಿದಾಗೆ ಕಾಂಗ್ರೆಸ್ಸಿಗ ಮನೆಯೊಂದು ಐದು ಬಾಗಿಲು ಅಂತ ಹೇಳಿದ್ರೆ, ಅವರು ಪ್ರಿಯಾಂಕ ಖರ್ಗೆ, ಪರಮೇಶ್ವರ್ ಇವರೆಲ್ಲ ಸೇರಿದಂತೆ, ಹಾ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಇನ್ನೊಬ್ರು ಸೇರಿದಂತೆ ಐದು ಜನರ ಬೆಂಬಲಿಗರು ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ಈ ರೀತಿಯಾದಂತಹ ಮನೆಯೊಂದು ಐದು ಬಾಗಿಲು ಆಗಿದೆ ಅನ್ನೋ ಮಾತನ್ನು ಹೇಳಿದರು. ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ತಾವು ಹೇಳಿದ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಇಂಡಿಯಾ ಒಕ್ಕೂಟದಲ್ಲಿ ಬಿಡಿ, ಅವ್ರನ್ನ ಮುಖ್ಯಮಂತ್ರಿಗಳು ಮಾಡಿದಾಗ ಅವ್ರನ್ನ ಮುಖ್ಯಮಂತ್ರಿಗಳನ್ನೇ ಮಾಡಲಿಲ್ಲ, ಇನ್ನು ಪ್ರಧಾನಮಂತ್ರಿ ಏನಾಗ್ತಾರೆ, ಅವರು ಲಕೋಟೆ ಪದ್ಧತಿ ಇದ್ದಾಗಲೇ ಅವ್ರನ್ನ ಮಾಡಿ ಆಗಿದ್ರೆ ಆಗ್ತಿತ್ತು, ಇನ್ನಂಥವ್ರಿಗೆ ಸಾಧ್ಯನೇ ಇಲ್ಲ, ಇಂದು ಮತ್ತೆ ಮುಂದೆಯೂ ಕೂಡ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅಂತ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಜೊತೆಗೆ ಸಿದ್ದರಾಮಯ್ಯನವರ ಕುರಿತಾಗಿಯೂ ಕೂಡ ಇಲ್ಲಿ ಟಾಂಗ್ ನೀಡಿದಂತಹ ಯತ್ನಾಳ್ ಅವರು ನಮ್ಮ ಪತ್ರಿಕೆಯಲ್ಲಿ ಪ್ರಕಟ ಆಗಿರುವ ಹಾಗೆ ಸಿದ್ದರಾಮಯ್ಯಗೆ ಅರುವು ಮುರು ಅಂತ ಹೇಳಿದರು. ಅವರಿಗೆ ನಾವು ಬೇರೆ ಕಡೆ ಅರಳು ಮರಳು ಅಂತ ಹೇಳ್ತಾರೆ, ಕೆಲವು ಕಡೆ ಅರುವು ಮುರು ಅಂತ ಹೇಳ್ತಾರೆ. ಅವರಿಗೆ ಮರು, ಯಾಕಂದರೆ ಒಂದೊಂದ್ಸಲ ಒಂದೊಂಥರ ಮಾತಾಡ್ತಾರೆ. ಹಿಜಾಬಿನ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ವಿವಾದ ಇದೆ, ಆದರೂ ಎಲ್ರಿಗೂ ಶಾಲಾ ಸಮವಸ್ತ್ರ ಹಾಕಲಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅವರು ಓಲೈಸುವಂತಹ ಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನಿಗೆ ಇನ್ನೊಂದು ಅಂತ ಹೇಳಿದ್ರೆ, ಯು ಪಿ ಎ ಸರ್ಕಾರ ಬರೋದೇ ಇಷ್ಟ ಇಲ್ಲ. ಸಿದ್ದರಾಮಯ್ಯಗೆ ಬಂದರೆ ಅವರಿಗೆ ಸೆಂಟ್ರಲಲ್ಲಿ ಯು ಪಿ ಎ ಸರ್ಕಾರ ಬರೋದೇ ಸಿದ್ದರಾಮಯ್ಯವ್ರಿಗೆ ಇಷ್ಟ ಅಲ್ಲ, ಹಾಗಾಗಿ ಅವರು ಮಾತನಾಡ್ತಾರೆ ಅಂತ ಹೇಳಿದ್ರು. ಇನ್ನು ರಾಹುಲ್ ಗಾಂಧಿ ಅವ್ರನ್ನ ಕುರಿತಂತೆ ಟೀಕಿಸಿದಂತ ಸಿದ್ದರಾಮಯ್ಯನವರು, ಏನು ಯತ್ನಾಳ್ ಅವರು ಪತ್ರಿಕೆಯಲ್ಲಿ ಹೇಳಿರೋ ಪ್ರಕಾರ, ಕಾಮನ್ ಸೆನ್ಸ್ ಇಲ್ಲದ ರಾಹುಲ್ ಹೇಳಿಕೆ ಅನ್ನುವಂಥ ಒಂದು ಸಬ್ ಟೈಟಲ್ ಅಲ್ಲಿ ನಮ್ಮಲ್ಲಿ ಪ್ರಕಟ ಆಗಿದೆ. ಯಾಕಂತ ಹೇಳಿದ್ರೆ ಅವರು ಸಂಸತ್ ಭವನದಲ್ಲಿ ಏನು ದಾಳಿ ಆಯಿತು ದುಷ್ಕರ್ಮಿಗಳಿಂದಾಗಿ, ಅದು ಆಗಿದ್ದು ನಿರುದ್ಯೋಗದ ಸಮಸ್ಯೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ನೀಡಿದರು. ಆ ಹಿನ್ನೆಲೆಯಲ್ಲಿ ನಿರುದ್ಯೋಗಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ, ಮೊದಲು ಅವರು ಸರಿಯಾಗಿ ಅದನ್ನು ವಿಚಾರ ಮಾಡಬೇಕು, ಅದು ಕಾಮನ್ ಸೆನ್ಸ್ ಹೇಳಿಕೆ ಅದು ಅಂತ ಹೇಳಿ ರಾಹುಲ್ ಗಾಂಧಿ ಅವರ ವಿರುದ್ಧ ಕೂಡ ಅವರು ಟೀಕೆ ಮಾಡಿದರು. ಇನ್ನು ರಾಜ್ಯದ ವಿಷಯಕ್ಕೆ ಬರುವಾಗ ತಮ್ಮ ಸ್ವಪಕ್ಷೀಯರೇ ಆದಂತಹ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬಗ್ಗೆಯೂ ಕೂಡ ಅವ್ರು ಬಿಡಲಿಲ್ಲ, ಎಲ್ಲರನ್ನು ತಗೊಳಕ್ ಬರ್ತಾ ಇದ್ರು. ಹಾಗಾಗಿ ಅವರು ನಾನು ವಿಲನ್ ಅಲ್ಲ ಅಂತ, ನಾನು ವಿಲನ್ ಅಂತ ಅವ್ರು ಹೇಳಿರುವಂಥದ್ದು ಬಂದ್ರೆ ಬಿ ಎಸ್ ವೈಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, 28 ಸ್ಥಾನ ಗೆದ್ದುಕೊಡ್ತೇನೆ ಅಂತ ಹೇಳಿದ್ದಾರೆ ಲೋಕಸಭೆಯಲ್ಲಿ. ಮೊದಲು ಅವ್ರು ಗೆದ್ದು ತರಲಿ, ಅವರಿಗೆ ಯಡಿಯೂರಪ್ಪನವ್ರಿಗೆ ಅವತ್ತಿದ್ರು ಬೆಣ್ಣೆ, ನಮಗೆ ಉತ್ತರ ಕರ್ನಾಟಕದವ್ರಿಗೆ ಅವತ್ತಿದ್ರು ಮಜ್ಜಿಗೆನೆ, ಹಾಗಾಗಿ ನಮಗೆ ಕೊಡೋದೇನೆಂದ್ರೆ ಉಪಾಧ್ಯಕ್ಷ ಸ್ಥಾನ, ಬೇರೆಯವ್ರಿಗೆಲ್ಲ ಅವರಿಗೆ ವಿಪಕ್ಷ ಸ್ಥಾನ ಆಗಿರ್ಬೋದು, ಎಲ್ಲ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ರಾಜ್ಯಾಧ್ಯಕ್ಷ ಆಗಿರ್ಬೋದು, ಪರಿಷತ್ ಸ್ಥಾನ ಆಗಿರ್ಬೋದು, ಎಲ್ಲ ಕೂಡ ದಕ್ಷಿಣ ಭಾರತದವರಿಗೆ, ದಕ್ಷಿಣ ಕರ್ನಾಟಕದವರಿಗೆ ಆಗತ್ತೆ, ನಮಗೇನು ಇಲ್ಲ ಅನ್ನುವ ಮಾತನ್ನ ಕುರಿತಾಗಿ ಎಲ್ಲ ಹೇಳಿಕೆಯ ವಿಚಾರಗಳನ್ನ ಅವರು ಯತ್ನಾಳ್ ಅವರು ನೀಡಿದ್ರು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.